ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲದ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಈ ದಿನ ಎಪಿಸೋಡು ಬಹಳ ಮುಖ್ಯವಾದ ಒಂದು ಸೊಪ್ಪಿನ ಬಗ್ಗೆ. ಈ ಸೊಪ್ಪು ಸೇವನೆಯಿಂದ ನಮಗೆ ಅನೇಕ ರೀತಿಯ ಲಾಭಗಳು ಇದೆ ಸ್ನೇಹಿತರೆ. ಇದರಲ್ಲಿ ಯಾವ ಕಾಯಿಲೆಗೆ ಯಾವ ಥರ ಉಪಯೋಗಿಸ್ಬೇಕು ಅಂತ ಪ್ರತಿ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀವಿ. ಈಗ ಇದನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದು ಹನ್ನೆ ಸೊಪ್ಪು ಅಂತಾರೆ. ಇದು ಗುಟ್ಟು ಕಾಡುಗಳಲ್ಲಿ, ಡ್ರೈಲ್ಯಾಂಡಲ್ಲಿ ಇಂಥ ಕಡೆ ಬೆಳೆಯುವಂಥ ಸೊಪ್ಪಿದು. ಇದರ ಹೂವು ನೋಡಲಿಕ್ಕೆ ಅಷ್ಟು ಚೆಂದ. ಮತ್ತು ಇದನ್ನು ಈ ಹೂವನ್ನು ಆರ್ನಮೆಂಟಲ್ಲಿ ಸಹ ನಮ್ಮವರು ಬೆಳೆಸ್ಕೊತಾರೆ. ಇದರ ಕಷಾಯ, ಹೂವಿನ ಕಷಾಯ ಹೆಣ್ಣುಮಕ್ಕಳಿಗೊಳ್ಳೆಯದು, ಬೇರಿನ ಕಷಾಯ IBSಗೊಳ್ಳೆಯದು, ಪಿತ್ತವನ್ನು ಶಮನ ಮಾಡುತ್ತೆ, ಗೊನೇರಿಯವನ್ನು ಶಮನ ಮಾಡುತ್ತೆ. ಈ ಬೀಜ ಸೇವನೆಯಿಂದ ವೀರ್ಯ ವೃದ್ಧಿಯಾಗುತ್ತೆ, ಕೂದಲು ಆರೋಗ್ಯ ಕಾಪಾಡುತ್ತೆ, ಕಣ್ಣಿನ ಆರೋಗ್ಯ ಕಾಪಾಡುತ್ತೆ. ಇದರಲ್ಲಿ ಈ ಹೂವು ಕಷಾಯವನ್ನು ಹೆಣ್ಮಕ್ಕಳಿಗೆ ಋತುಯ ಸಮಯಕ್ಕೆ ತೆಗೆದು ಬರುವಂತೆ ಕಾಪಾಡುತ್ತೆ. ಮತ್ತು ಇದು ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ, ಗ್ಲೈಕೋಸಿಡ್ ಜಾಸ್ತಿ ಇದೆ, ಫ್ಲೋರಿನೆಟ್ಸು. ಇದರಲ್ಲಿ ಒಂದಲ್ಲ ಎರಡಲ್ಲ ಈ ಗರ್ಭವತಿ ಇದ್ದಾಗ ಈ ಒಂದು ಸೊಪ್ಪನ್ನು ಸೇವನೆ ಮಾಡ್ತಾ ಬಂದರೆ ಹೆರಿಗೆ ಫ್ರೀಯಾಗುತ್ತೆ, ಹೆರಿಗೆ ಚೆನ್ನಾಗಾಗುತ್ತೆ, ಕೆಮ್ಮುಗೊಳ್ಳೆಯದು, ವಾತಕ್ಕೆ ಪಿತ್ತಕ್ಕೆ, ಈ ಒಳಗಡೆ ಕೆಲವು ಅವಯವಗಳು ಡ್ಯಾಮೇಜ್ ಆಗಿ ಅದು ಅದರಲ್ಲಿ ರಕ್ತ ಸಿಗಿಯು ರಕ್ತ ಸೋರ್ತಾ ಇದೆ, ಅದನ್ನು ನಿಲ್ಲಿಸುವ ಶಕ್ತಿ ಇದಕ್ಕಿದೆ. ಹೊರಗಡೆ ಬೋತ್ ಸೈಡ್ ಆ ಸ್ರಾವನವನ್ನು ನಿಲ್ಲಿಸುವ ಶಕ್ತಿ ಇದಕ್ಕಿದೆ. ಒಂದಲ್ಲ ಎರಡಲ್ಲ ಇದರಲ್ಲಿ ಅಷ್ಟು ಅಂಶಗಳಿದೆ. ಈ ಸೊಪ್ಪನ್ನು ನಾವು ಈ ಸೀಸ್ನಲ್, ಈಗ ಸೀಸ್ನಲ್ಲು ವರ್ಷ ಉದ್ದಕ್ಕೂ ಬರೋದಕ್ಕಿಂತ ಈ ಮಳೆಗಾಲದಲ್ಲಿ ಅಥವಾ ಇದು ವೀಡ್ ಅಂತ ಕನ್ಸರ್ನ್ ಮಾಡ್ತಾರೆ ನಮ್ಮವರು. ವೀಡ್ ಅಂದರೆ ಕಳೆ ಅಂತ ಇದು ಮಾಡ್ತಾರೆ. ಈ ಸೊಪ್ಪನ್ನು ನಾವು ಅನೇಕ ರೀತಿಯ ರೆಸಿಪಿಗಳನ್ನು ಮಾಡ್ಕೋಬೋದು. ಸೇವನೆಗೆ ಬಹಳ ಚೆನ್ನಾಗಿರ್ತದೆ. ಈ ಪಾಲಕ್ ಜಾತಿಗೆ ಸಂಬಂಧಪಟ್ಟಿದ್ದು ಸಹ ಹೇಳ್ಬೋದು, ಅಷ್ಟು ಚೆನ್ನಾಗಿರ್ತದೆ. ಇದು ಏನಪ್ಪ ಅಂದರೆ ಮಾಡುವ ಅದನ್ನು ತಯಾರು ಮಾಡುವ ಪದ್ಧತಿಯನ್ನು ಚೆನ್ನಾಗಿ ಕಲ್ತಿರಬೇಕಷ್ಟೇ. ಈ ಹನ್ನೆ ಸೊಪ್ಪನ್ನು ಇನ್ನೊಂದಿದೆ, ಇದೇನು ಮಾಡ್ತಾರೆ ಅಂದರೆ ಚೆನ್ನಾಗಿ ಜಾಸ್ತಿ ಚಿಕ್ಕದಾಗ ಹಾರ್ವೆಸ್ಟ್ ಮಾಡಿಕೊಂಡು ಅದನ್ನು ಒಣಗಿಸಿ ನೆಲ್ಲೆಲ್ಲ ಒಣಗಿಸಿ ಪುಡಿಯನ್ನು ಮಾಡಿ ಶೇಖರಣೆ ಮಾಡಿ ಯಾವುದಕ್ಕೆ ಸೂಪ್ ಆಗಲಿ ಪ್ರತಿಯೊಂದಕ್ಕೂ ಅದನ್ನು ಉಪಯೋಗಿಸ್ಕೋಬೋದು. ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ ಬಹಳ ಚೆನ್ನಾಗಿ ರುಚಿಕರವಾಗುತ್ತದೆ ಈ ಅನ್ನ ಸೊಪ್ಪು. ಇದು ಪ್ರತಿಯೊಂದಕ್ಕೂ ಒಳ್ಳೆಯದು. ಆದ್ದರಿಂದ ಅನೇಕ ರೀತಿಯ ಕಾಯಿಲೆಗಳನ್ನು ತೊಲಗಿಸ್ಬೇಕಂದ್ರೆ ಈ ಅನ್ನ ಸೊಪ್ಪನ್ನು, ಈ ಅನ್ನ ಸೊಪ್ಪಲ್ಲಿ ಡಿಫ್ರೆಂಟ್ ಇದೆ, ಕೆಲವೊಂದು ಉದ್ದ ಇರ್ತವೆ ಎಲೆಗಳು, ಕೆಲವೊಂದು ಅಗಲ ಇರ್ತದೆ, ಅದು ವೇರಿಯಸ್. ಆದರೆ ಎಲ್ಲದರಲ್ಲೂ ಒಂದೇ ರೀತಿಯ ರಾಸಾಯನಿಕಗಳು ಇರ್ತವೆ. ಸ್ನೇಹಿತರೆ, ಈ ಅನ್ನ ಸೊಪ್ಪನ್ನು ಪ್ರತಿಯೊಬ್ಬರು, ಇದು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ, ಮುಂದೆ ಬರೋ ಎಪಿಸೋಡಲ್ಲಿ ಯಾವ ರೀತಿಯಲ್ಲಿ ಅದನ್ನು ರಿಸೀವ್ ಮಾಡ್ಕೋಬೋದು, ತಿಂಡಿಗಳು ಅಥವಾ ಅದರಲ್ಲಿ ಕಾಂಡದಿಂದ ಏನು ಕಾಯಿಲೆ ವಾಸಿಯಾಗುತ್ತೆ, ಬೇರಿಂದ ಯಾವ ಕಾಯಿಲೆ ವಾಸಿಯಾಗುತ್ತೆ, ಲೀಫಿಂದ ಯಾವ ಕಾಯಿಲೆ ವಾಸಿಯಾಗುತ್ತೆ, ಇವೆಲ್ಲನ ತಿಳಿಸ್ಕೊಳ್ಳಾಗುತ್ತದೆ. ನಮಸ್ಕಾರ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ. ನಮಸ್ಕಾರ ಸ್ನೇಹಿತರೆ.